ನಿಮ್ಮ ಹೂವೇ ಕರೆಕ್ಟ್ ಮಿಸ್ಟರ್ ಅಭಿ ಆ ಡೂಪ್ಲಿಕೇಟ್ ಸೀತಾ ಬಗ್ಗೆ ನಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ವಾಟ್ ಅಂಗದ ಈ ಕಡೆ ಡೂಪ್ಲಿಕೇಟ್ ಸಿಗಾಕೊಂಡಿದ್ದೀನಿ ಏನಾಗ್ತಿದೆ ನನಗೆ ಅಣ್ಣ ಅಣ್ಣ ಏನಾಯ್ತು ಅಭಿ ಡಿಟೆಕ್ಟಿವ್ ಶ್ರೀಧರ್ ಫೋನ್ ಮಾಡಿದ್ರಣ್ಣ ಸೀತಾಕ್ಕೆ ಫೋನ್ ನಂಬರ್ ತಗೊಂಡಿದ್ರಲ್ಲ ಹೌದು ಅವ್ರ ಅಡ್ರೆಸ್ ಸಿಕ್ಕಿದೆ ಅದಿದ್ರೆ ನಾವು ಇವಾಗ ಆ ಅಡ್ರೆಸ್ಗೆ ಹೋದ್ರೆ ಅವರು ಯಾರು ಯಾತಕ್ಕೋಸ್ಕರ ಸೀತಾ ನಂಬರ್ ತಗೊಂಡಿದ್ದಾರೆ ನಮ್ಮ ಮನೆಯಿಂದ ಯಾರು ಮಾತಾಡ್ತಿದ್ದಾರೆ ಅಂತ ಪತ್ತೆ ಹಚ್ಚಬಹುದು ಅಭಿ ಬಾ ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಆದಷ್ಟು ಬೇಗ ಆಕ್ಷನ್ ತಗೊಳ್ಳೋಣ ಅದಾಗಲ್ಲ ಅಣ್ಣ ಯಾಕಭಿ ರಿಜಿಸ್ಟರ್ ಆಗಿರೋದು ನಮ್ಮನೆ ಅಡ್ರೆಸ್ ಗೆ ಗೊತ್ತಿಲ್ಲದಾಗೆ ನಮ್ಮನೆ ಅಡ್ರೆಸ್ ಕೊಟ್ಟು ನಮ್ ಸೀತಾ ನಂಬರ್ ತಗೊಂಡಿದ್ದಾರ ಹೇಗೋ ಸಾಧ್ಯ ಸಾಧ್ಯ ಆಗಿದೆ ಅಲ್ಲಣ್ಣ ಆ ನಂಬರ್ ಆಕ್ಟಿವೇಟ್ ಆಗಿದೆ ನಮ್ಮ ಮನೆಯಿಂದ ನಂಬರ್ಗೆ ಆಗಾಗ ಕಾಲ್ ಹೋಗ್ತಾ ಇದೆ ಮಾತುಕತೆಗಳು ನಡೀತಾ ಇದೆ ಶ್ರೀಧರ್ ಹೇಳೋದ ಕೇಳ್ತಾ ಇದ್ರೆ ನಮ್ ತಲೆ ಕೆಟ್ಟ ಹೋಗ್ತಾ ಇದೆ ಅಣ್ಣ ಸರ್ ಹಾಯ್ ಸನ್ನಿ ಕಾಫಿ ಆಯ್ತಾ ತಿಂಡಿ ಆಯ್ತಾ ಏನ್ ಸರ್ ನೀವು ಕಾಲಿಳಿಬೇಡಿ ಸರ್ ನಾವು ಅವನು ಅಟ್ಯಾಕ್ ಮಾಡಕ್ಕೆ ಪಕ್ಕಾ ಪ್ಲಾನ್ ಮಾಡಿದ್ವಿ ಆದ್ರೆ ಅವ್ನು ಹೇಗೋ ಅಲರ್ಟ್ ಆಗ್ಬಿಟ್ಟ ಸರ್ ಐ ರಿಯಲಿ ಡೋಂಟ್ ನೋ ಹೌ ಡೋಂಟ್ ನೋ ಹೌವಾ ಏ ಇಡಿಯಟ್ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಲೇಯ್ ಅದು ನಮ್ ಕಂಪನಿ ಮೇಲೆ ಅದೃಷ್ಟಕ್ಕೆ ನಾನು ಹಾಸ್ಟೆಲಿಗೆ ಹೋಗ್ತಾ ಇದ್ದೀನಿ ಎಸ್ಕೇಪ್ ಆಗ್ತಾ ಇದ್ದೀನಿ ಅಕಸ್ಮಾತ್ ಪೊಲೀಸ್ದವ್ರು ನನ್ನ ಆಫೀಸ್ಗೆ ಬಂದು ಎನ್ಕ್ವೈರಿ ಅಂತ ಶುರು ಮಾಡಿದ್ರೆ ರೇ ಸಮಾಜದಲ್ಲಿ ನನ್ನ ರೆಪ್ಯುಟೇಷನ್ ಏನಾಗಬೇಕು ರೇ ನಾನು ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲಿ ನಮ್ಮ ಬಗ್ಗೆ ಒಂದು ಸಣ್ಣ ಗಾಳಿ ಸುದ್ದಿ ಬಂದ್ರೆ ಇನ್ವೆಸ್ಟರ್ ನನ್ನ ಆಫೀಸ್ ಬಾಗ್ಲಿಗೆ ಬಂದು ನಿಂತ್ಬಿಡ್ತಾರೆ ದುಡ್ಡು ಕೊಡಿ ಅಂತ ಲೇ 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 ಒಂದೊಂದು ಪ್ರಾಜೆಕ್ಟ್ ಮೇಲೂ ಕೋಟ್ಯಾಂತರ ರೂಪಾಯಿ ಸುರಿದಿದ್ದೀನಿ ಕಣೋ ನಿನ್ನಿಂದ ಅದೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ ಸರ್ ಯು ಡೋಂಟ್ ವರಿ ಸರ್ ಅವನ್ನ ಹೇಗಾದ್ರೂ ಸರಿ ನಾನು ಪ್ಯಾಕಪ್ ಮಾಡ್ಬಿಡ್ತೀನಿ ಜಸ್ಟ್ ಗಿವ್ ಮಿ ಟೂ ಡೇಸ್ ಆಫ್ ಟೈಮ್ ಸರ್ ಅರೆ ಅರೆ ದೇವ್ರೆ ನಿನ್ನ ಈ ಪ್ಯಾಕಪ್ ಸ್ಟೋರಿಗಳನ್ನೆಲ್ಲ ಪಕ್ಕಕ್ಕಿಟ್ಬಿಡು ಇನ್ನು ಅವನ ತಂಟೆಗೆ ಹೋಗ್ಬೇಡ ನಾನು ಹಾಸ್ಟೆಲಿಂದ ಬಂದ್ಮೇಲೆ ನೋಡ್ಕೊಂತೀನಿ ಓಡಿಲ್ಲ ತಾನೆ ಇಲ್ಲ ಸರ್ ನಾವು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮುಖಕ್ಕೆ ಬಟ್ಟೆ ಸುತ್ತಕೊಂಡು ಲೇ 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 ನೀನ್ ತಿಂದಿರೋದೇ ಜೇಡಿ ಮಣ್ಣು ಅದ್ರ ಬೇರೆ ನಾರ್ತ್ ಇಂಡಿಯನ್ ಅಂತ ಸೌತ್ ಇಂಡಿಯನ್ ಅಂತೆ ಲೇ ಇಡೋ ಫೋನು ಇಡೋ ಫೋನು ಕಾಫಿ ಏನ್ ಬೇಡ ಗ್ರೀನ್ ಟೀ ಬೇಕು ಅವತ್ ಮಾಡಿದ್ಯಲ್ಲ ಗ್ರೀನ್ ಟೀ
ಏನೇನ್ ಹಾಕ್ ಮಾಡಿದ್ದೆ? ಅದು ಅಯ್ಯವ್ರೇ, ಅವತ್ತು ಅವತ್ ಮಾಡಿದ್ಯಲ್ಲ ನೀನು, ಅದೇ ತರ ಟೀ ಬೇಕು ನನಗೆ. ಏನು ಮಾಡ್ಕೊಡ್ತೀಯಾ? ಇವತ್ತು ಯಾಕೋ ಗ್ರೀನ್ ಟೀ ಕುಡಿಬೇಕು ಅನ್ಸ್ತಾ ಇದೆ, ಬೇಗ ಮಾಡ್ಕೊಡ. ಸುಧಾ, ಹೋಗಿ ಪಾತ್ರೆದು ನಾನೇ ಮಾಡ್ಕೊಡ್ತೀನಿ, ನೀನ್ ಮಾಡ್ತೀನಿ ಅಂತ ತಗೊಂಡೋಗ್ ಕೊಡು, ಸರಿನಾ? ಸರಿ. ಹೋಗ್ತಾ ಹೋಗ್ತಾ ಮಾವ ಸೊಸೆ ನಡುವೆ ನಾನು ಅಪ್ಪಚ್ಚಿ ಆಗ್ಬಿಡ್ತೀನೇನೋ ಅಂತ ಅನ್ನಿಸ್ತಿದೆ ನನ್ಗೆ. ಸರಿ ಬಾ ಬೇಗ. ಬೆಳಗಾವಿಯಾದರೇನು, ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು, ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು, ಭದ್ರಾವತಿಯಾದರೇನು, ಬೆರಿಬೇಕು ನಾವು ಮೊದಲು ನಲಿದಾಡಲು, ನಾವೆಲ್ಲರೂ ಸರಿ ಹೋಗಲು. ಅಮೋರೆ ಗ್ರೀನ್ ಟೀ ಮಾಡ್ತೀನಿ. ಏನ್ರು ಇದು, ಮೂರು ಜನ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀರ, ಏನ್ ಪ್ಲಾನ್ ಮಾಡ್ತಿದ್ದೀರಿ? ಅದೇ ಅಣ್ಣ, ನಮ್ಮನೆ ಅಡ್ರೆಸ್ ಕೊಟ್ಟು ಸೀತಾ ನಂಬರ್ ತಗೊಂಡಿದಾರಲ್ಲ, ಅದ್ ಹೇಗೆ? ಅಯ್ಯವ್ರೇ ಗ್ರೀನ್ ಟೀ ನೀನೇ ಮಾಡಿದ್ರು ತಾನೆ? ನಮ್ಮನೆ ಅಡ್ರೆಸ್ ಕೊಟ್ಟು ನಮ್ ಸೊಸೆ ನಂಬರ್ನೇ ತಗೊಂಡಿದ್ದಾರೆ ಅಂದ್ರೆ ಯಾವುದೋ ಒಂದು ದೊಡ್ಡ ನೆಟ್ವರ್ಕ್ ಇದೆ. ಸಾಮಾನ್ಯವಾಗಿ ಅಡ್ರೆಸ್ ಪ್ರೂಫ್ ಕೊಡದೇ ಯಾವುದೇ ಕಂಪನಿಯವರು ಸಿಮ್ ಕಾರ್ಡ್ ಕೊಡೋದಿಲ್ಲ. ಒಂದ್ ವೇಳೆ ಕೊಟ್ಟರು ಅದೇ ನಂಬರ್ ಕೊಡೋದಿಲ್ಲ. ಇವರು ಅಡ್ರೆಸ್ ಪ್ರೂಫ್ ಕೊಟ್ಟು ನಮ್ ಸೊಸೆ ಸೀತಾ ನಂಬರ್ನೇ ತಗೊಂಡಿದ್ದಾರೆ ಅಂದ್ರೆ ಆ ಕಂಪನಿಲಿ ಇವರಿಗೆ ಗೊತ್ತಿರೋರು ಯಾರೋ ಇದ್ದಾರೆ, ಅವ್ರ ಜೊತೆ ದುಡ್ಡಿನ ಡೀಲ್ ಆಗಿದೆ ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಇದೆ. ಎಲ್ಲ ಸರಿ ಅಣ್ಣ, ಆದ್ರೆ ಅಡ್ರೆಸ್ ಪ್ರೂಫ್ನ ಅವ್ರಿಗೆ ಹೇಗ್ ಕೊಟ್ರು? ಅದೇ ನನಗೆ ಅರ್ಥ ಆಗದ ವಿಷಯ. ನಮ್ ರೆಕಾರ್ಡ್ಸ್ ನಮ್ಗೆ ಗೊತ್ತಿಲ್ದಂಗೆ ಯಾರು ಕೊಟ್ರು? ಅದು ಅವ್ರಿಗೆ ಹೇಗ್ ಸಿಕ್ತು? ನನಗನ್ಸೋ ಪ್ರಕಾರ ಇದ್ರಲ್ಲಿ ತುಂಬಾ ದೊಡ್ಡ ಕ್ರಿಮಿನಲ್ ಇನ್ವಾಲ್ವ್ಮೆಂಟ್ ಇದೆ. ಅಂದ್ರೆ ಇಷ್ಟೆಲ್ಲ ನಡೀತಾ ಇರೋದು ದುಡ್ಡಿಗೋಸ್ಕರ ಅಂತೂ ಅಲ್ಲ, ಹಣಕ್ಕೋಸ್ಕರ ಹೆಂಗಸನ್ನ ಕಳ್ಸಿದ್ರೆ ಒಂದ್ ಕೋಟಿನೋ ಎರಡ್ ಕೋಟಿನೋ ಅಬ್ಬಬ್ಬ ಅಂದ್ರು ಒಂದ್ 5 ಕೋಟಿ ಇಸ್ಕೊಂಡು ಹೋಗಿರೋಳು. ಅಯ್ಯ, ಅಣ್ಣ ಕೊಟ್ಟಿದ್ ಬ್ಲಾಂಕ್ ಚೆಕ್ ನೇ ಬೇಡ ಅಂದ್ಬಿಟ್ಲವಳು. ಅಲ್ಲಿಗೆ ಅವಳ ಇಂಟೆನ್ಷನ್ ಹಣ ಅಲ್ಲ, ನಾವು ಬೀದಿಗೆ ಬರೋದು. ಯೋಚನೆ ಮಾಡಿ ನೋಡಿ, ನಾನು ಹೇಳೋದು ನಿಮಗೂ ಸರಿ ಅನ್ಸ್ಬೋದು ಅಲ್ಲ. ನಾವು ಬೀದಿಲಿ ಬಿದ್ದರೆ ಸಂತೋಷ ಪಡೋರು ಯಾರು? ನಮ್ಮ ಶತ್ರುಗಳು. ಅವ್ರು ಯಾರು? ಅಫ್ಕೋರ್ಸ್ ಅಫ್ಕೋರ್ಸ್, ಮಹೇಂದ್ರ ಕುಮಾರ್. ಅಣ್ಣ ನಿಮ್ಗೆ ನೆನಪಿದೆಯಾ, ನಾ ಒಂದ್ಸರಿ ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾಗ ಅಲ್ಲಿಗೆ ಅವನು ಬಂದಿದ್ದ. ಅವತ್ತು ಅವನು ಹೇಳ್ದ ಅಲ್ವಾ, ನೀವು ಇಂಡಿಯಾದಲ್ಲೇ ಬಿಸ್ನೆಸ್ ಮಾಡಿ ವಿದೇಶಿ ಬಿಸ್ನೆಸ್ಗೆ ಕೈ ಹಾಕ್ಬೇಡಿ, ಹಾಗೇನಾದ್ರೂ ಮಾಡಿದ್ರೆ ನನ್ನ ಬಿಸ್ನೆಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ. ಹಾಗೂ ಒಂದ್ ವೇಳೆ ನೀವೇನಾದ್ರೂ ಕೈ ಹಾಕಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಅಂತ ಬೆದರಿಕೆ ಹಾಕಿದ್ದ ಅಲ್ವಾ? ಅವನು ಹೇಳ್ದಂಗೆ ನಾವು ಕೇಳಲಿಲ್ವಲ್ಲ. ಅದು ಅಲ್ಲದೆ ಫಾರಿನ್ಗೆ ನಮ್ಮ ಬಿಸ್ನೆಸ್ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ವಿ. ನಿಮಗೆ ನೆನಪಿದೆ ದೊಡ್ಡಪ್ಪ, ನಮ್ಮ ಬ್ರ್ಯಾಂಡ್ ಪಾಪ್ಯುಲರ್ ಆಗಿ ಅವನ್ ಬ್ರ್ಯಾಂಡ್ ಆಲ್ಮೋಸ್ಟ್ ಮುಗ್ದೇ ಹೋಯ್ತು. ಆ ದ್ವೇಷಕ್ಕೇನಾದ್ರೂ ಅವನಿಗೆ ಕೆಲ್ಸಕ್ಕೆ ಕೈ ಹಾಕಿರ್ಬೋದಾ? ಅಫ್ಕೋರ್ಸ್ ಅಫ್ಕೋರ್ಸ್,
ಡೆಫಿನೆಟ್ ಆಗಿ ಅವನೇ. ಹಣ ಒಬ್ಬ ಆಟಗಾರ ಅದ್ಭುತವಾಗಿ ಆಡ್ತಾ ಇದ್ದಾನೆ ಅಂದ್ರೆ ಅವನ ಫೋಕಸ್ ಪರ್ಫೆಕ್ಟ್ ಆಗಿದೆ ಅಂತಾನೆ ಅರ್ಥ. ಅವನನ್ನು ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅವನ ಆಟ ಆಡಕ್ಕಾಗಲ್ಲ. ಈಗ ಮಹೇಂದ್ರ ಕುಮಾರ್ ಮಾಡ್ತಾ ಇರೋದು ಅದನ್ನೇ. ಈ ಡೂಪ್ಲಿಕೇಟ್ ಸೀತನ ನಮ್ಮನೆ ಕಳಿಸಿ ನಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ನಾವು ಬಿಸ್ನೆಸ್ ಬಗ್ಗೆ ಆಸಕ್ತಿ ಕಳ್ಕೊತೀವಿ, ಆಗ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಬಿದ್ದೋಗುತ್ತೆ. ಅದ್ ಸರಿ, ಮಹೇಂದ್ರ ಕುಮಾರ್ ಈ ಕೆಲಸ ಮಾಡ್ತಿದ್ದಾನೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಆಧಾರ ಬೇಕಲ್ಲ. ಅಭಿ ಏನ್ ದೊಡ್ಡಪ್ಪ, ನೀನೊಂದು ಕೆಲಸ ಮಾಡು, ನಾಳೆಯಿಂದ ಮಹೇಂದ್ರ ಕುಮಾರ್ ಮೇಲೆ ಒಂದು ಕಣ್ಣಿಡು. ಸರಿ ದೊಡ್ಡಪ್ಪ. ಅದು ಹಣ ಮತ್ತೆ ಬಿಸ್ನೆಸ್ ಸಂಬಂಧಪಟ್ಟ ವಿಷಯ, ಅದು ನಾವು ನೋಡ್ಕೊಳೋಣ. ಆದರೆ ನನ್ನನ್ನು ತುಂಬಾ ಕಾಡ್ತಿರೋದು ತನು. ನಮ್ಮ ಯಾರ ಕಣ್ಗೂ ಕಾಣದೇ ಇರೋ ಸೀತಾ ಅವಳ ಕಣ್ಣು ಕಾಣ್ತಾ ಇದ್ದಾಳೆ ಅಂದ್ರೆ ಅದು ಹೇಗೆ ಸಾಧ್ಯ? ಅದು ಮನೆ ಬಿಟ್ಟು ಹೋಗೋ ಮಟ್ಟಕ್ಕೆ ಹೌದಲ್ಲ? ಈಗಷ್ಟೇ ಸ್ಕೂಲ್ಗೆ ಹೋಗೋ ಮಗು ಇಷ್ಟೆಲ್ಲ ಆಲೋಚನೆ ಮಾಡುತ್ತೆ ಅಂದ್ರೆ ಹೇಗ್ ಸಾಧ್ಯ? ಇನ್ನೊಂದು ವಿಷಯನ ನೀವೆಲ್ಲ ಗಮನಿಸಿದ್ರ, ತನು ಈಗ ಮುಂಚೆ ತರ ನಾರ್ಮಲ್ ಆಗಿಲ್ಲ. ವಯಸ್ಸಿಗೆ ಮೀರಿದ ಮೆಚುರಿಟಿ ಕಾಣ್ತಿದೆ ಅವ್ರ ಮಾತಲ್ಲಿ. ನಾನು ದಿನ ಗಮನಿಸ್ತಾನೆ ಇದ್ದೀನಿ, ಆ ಹೆಂಗಸು ನಮ್ಮ ಮಗುಗೆ ದಿನ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಮಗುನ ಅವಳ ಇನ್ಫ್ಲುಯೆನ್ಸ್ ಇಂದ ಹೊರಗೆ ಕರ್ಕೊಂಡ್ಬರೋದು ಹೇಗೆ ದೊಡ್ಡಪ್ಪ? ಇದೇ ವಿಷಯಕ್ಕೆ ನನ್ನ ಫ್ರೆಂಡು ಸೈಕಿಯಾಟ್ರಿಸ್ಟ್ ಇದ್ದಾರಲ್ಲ, ಡಾಕ್ಟರ್ ಸೀತಾರಾಮ್, ಹಾ, ಅವರು ಚೈಲ್ಡ್ ಸೈಕಿಯಾಟ್ರಿಸ್ಟ್ನ ಮೀಟ್ ಮಾಡಿ ಅಂತ ಹೇಳಿದ್ದಾರೆ. ಯಾರಣ್ಣ ಅದು? ಅದೇ ಡಾಕ್ಟರ್ ಅನುಷ್ಕಾ ರಾಥೋಡ್. ಅನುಷ್ಕಾ ರಾಥೋಡ್ ಅವ್ರ ಬಗ್ಗೆ ತುಂಬಾ ಕೇಳಿದಿನಪ್ಪ, ತುಂಬಾ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ಕ್ಯೂರ್ ಮಾಡಿದಾರಂತೆ. ಆದಷ್ಟು ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ? ಎಸ್, ನಾಳೆನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದು ಸಲ ನಮ್ ತನು ಸರಿ ಹೋಗ್ಬಿಟ್ರೆ ಆಮೇಲೆ ಆ ಡೂಪ್ಲಿಕೇಟ್ ನಿಂತಿರೋ ನೆಲನೇ ನಡುಗ ಹೋಗುತ್ತೆ. ಒಂದೇ ಒಂದ್ ದಿವಸನೂ ಈ ಮನೇಲಿ ಉಳಿಯೋದಕ್ಕಾಗಲ್ಲ. ಉಳಿಬಾರ್ದು ಅಣ್ಣ, ಈ ಪೀಡೆ ಸಹವಾಸದಿಂದ ನಾವು ಎಷ್ಟು ಬೇಗ ಹೊರಗೆ ಬರ್ತೀವೋ ಅಷ್ಟು ನಮಗೆ ಒಳ್ಳೇದು. ಅಣ್ಣ, ನಾಳೆ ಮರಿದೆ ಮಿಸಸ್ ರಾಥೋಡ್ಗೆ ಫೋನ್ ಮಾಡಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ. ನೋವಾಯ್ತಾ ಮೋರೆ? ಹ್ಞೂ ಸುಧಾ, ಹಸಿ ಹುಣ್ಣು ಹಾಗೆ ನೋವಾಗ್ತಿದೆ. ಅಮೋರೆ, ಬಿದ್ದೇಟಿಗೆ ನಿಮ್ ಕೈ ಉಳುಕ್ಬಿಟ್ಟಿದೆ. ಇದು ಮತ್ತು ಮಾತ್ರೆಗಳಿಂದ ಸರಿ ಹೋಗುವಂತದ್ದಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತ ಸುಧಾ? ಎಣ್ಣೆ ಹಾಕಿ ಉಳುಕ್ ತೆಗಿಬೇಕು, ಅವಾಗ್ಲೇ ಇದು ಸರಿ ಹೋಗೋದು. ನಿನಗ್ ಬರುತ್ತ? ನನಗ್ ಬರಲ್ಲ ಅಮೋರೆ. ಆದ್ರೆ ಸೀತಮ್ಮ ಅವ್ರಿಗೆ ನಾನು ಫಿಸಿಯೋಥೆರಪಿಸ್ಟ್ ಬರೋದಕ್ಕೆ ಹೇಳಿದ್ದೀನಿ, ಅವ್ರು ಬಂದು ಸರಿ ಮಾಡ್ತಾರೆ ಬಿಡು. ಮತ್ತೆ ಏನು? ಎಣ್ಣೆ ಹಾಕಿ ಉಳುಕ್ ತೆಗೆದ್ರೆ ನಿಮ್ ಕೈ ಬೇಗ ವಾಸಿ ಆಗುತ್ತೆ. ತೆಗಿಬೇಕಾಗಿರೋದು ಹುಳುಕಲ್ಲ, ಈ ಮನೇಲಿ ಸೇರ್ಕೊಂಡಿರೋ ಹುಳುಕನ್ನ ತೆಗಿತೀನಿ, ಆದಷ್ಟು ಬೇಗ ತೆಗಿತೀನಿ. ಸರಿ, ಅದನ್ನ ಆಮೇಲೆ ನಿಧಾನವಾಗಿ ತೆಗಿಯೋರಂತೆ. ಮೊದಲು ನಿಮ್ ಕೈ ಕೊಡಿ ಸುಧಾ. ನಿಂತ್ಕೋ ಸುಧಾ, ಮೊದ್ಲು ಅವಳನ್ನ ಹೊರಗಡೆ ಹೋಗೋದಕ್ಕೆ ಹೇಳು. ಅತ್ತೆ, ಯಾಕೆ ನಿಮ್ಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ನೀವು ನನ್ನ ಸೊಸೆ ಅಂತ ಒಪ್ಕೊಳ್ದಿದ್ರು ಪರವಾಗಿಲ್ಲ, ನೀವು ಕರಿತೀರಲ್ಲ ಆಯಾ ಅಂತ, ಆಯಾ ಅಂತಾನೆ ಒಪ್ಕೊಂಡು ನನಗೊಂದು ಅವಕಾಶ ಮಾಡಿಕೊಡು.
ಕೈ ಕೊಡಿ, ನಾನ್ ಸರಿ ಮಾಡ್ತೀನಿ. ಹೋಗ್ತಾ ಇಲ್ಲಿಂದ. ನೀವ್ ಈ ರೀತಿ ನೋವಿಂದ ಇರೋದನ್ನ ನನ್ ಕೈ ನೋಡಕ್ ಆಗಲ್ಲ ಅಂತ. 5 ನಿಮಿಷ ನಿಮ್ ಕೈ ನಾನ್ ನೀವ್ತೇನೆ. ಸುಧಾ, ಅವಳ ಕೇಳ, ಅವಳು ಇಲ್ಲಿಂದ ಹೋಗ್ತಾಳೆ. ನಾನೇ ಹೋಗ್ ಅಶು ಅತ್ತೆ, ನಾನು ಹೋಗ್ತೀನಿ, ನಾನೇ ಹೋಗ್ತೀನಿ. ಸರಿ, ನೀವ್ ಸಮಾಧಾನ ಮಾಡ್ಕೊಳ್ಳಿ, ನಾನೇ ಹೋಗ್ತೀನಿ. ಸುಧಾ, ಅತ್ತೆನ ಚೆನ್ನಾಗಿ ನೋಡ್ಕೊ, ಹುಷಾರು, ಬಿಸ್ನೆಸ್ ಶಾಖನ ಚೆನ್ನಾಗಿ ಕೊಡು. ಅರ್ಥ ಆಯ್ತಾ? ಅದ್ ಹೇಗೆ ಅವಳನ್ನ ಈ ಮನೆ ತುಂಬಿಸ್ಕೋತಿರೋ? ನಾನು ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ. ನನಗೆ ಚಾಲೆಂಜ್ ಮಾಡ್ತೀನಿ ನೀನು. ಅಂಗದನ್ನ ಈ ಮನೆ ಕರೆಸ್ಕೊಂಡು ಆಮೇಲೆ ಅವಳ ಕೈಯಲ್ಲೇ ಮಾಡುತ್ತೆ ನೋಡು ನಿನ್ ಮಂಗಳಾರತಿ. ನಾನು ಮೊನ್ನೆ ತಾನೇ ಅವಳನ್ನ ಆಸ್ಪತ್ರೆಯಲ್ಲಿ ನೋಡಿದೆ. ಕೈಲೊಂದು ಮಗುನೂ ಇತ್ತು. ನರಹರಿ ಅನುಮಾನ ಪಟ್ಟಂಗೆ ಜಾನಕಿ ಸುತ್ತ ಏನೋ ಮರ್ಮ ಇದ್ದಂಗಿದೆ. ಸರ್, ಜಾನಕಿ ಅನ್ನೋರು ನಮ್ಮ ಆಫೀಸಲ್ಲಿ ಕೆಲಸನೇ ಮಾಡ್ತಾ ಇಲ್ಲ. ಸರ್, 2 ವರ್ಷದಿಂದ ನಿಮ್ ಸಿಂಗಾಪುರ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸರ್. ನಮ್ಮದು ಸಿಂಗಾಪುರದಲ್ಲಿ ಯಾವುದೇ ಬ್ರಾಂಚ್ ಗಳೇ ಇಲ್ಲ ಸರ್. ಇವಳೆ ಸರ್ ಜಾನಕಿ, ಇವಳೆ. ಇವರು ಜಾನಕಿ ಅಲ್ಲ ಸರ್, ರಾಧಾ ಅವರು. ಜಾನಕಿ ರಾಧಾ ಆಗಿದ್ದಾಳೆ, ನಮ್ಮ ಸಿಂಗಾಪುರ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೇ. ಸಿಂಗಾಪುರ್ ಅಲ್ಲಿ ಬ್ರಾಂಚೇ ಇಲ್ಲ ಅಂದ್ರಲ್ಲ ಸರ್. ನಮ್ ಬ್ರಾಂಚ್ ಅಲ್ಲ ಸರ್, ನಮ್ ಸಿಸ್ಟರ್ ಕನ್ಸರ್ನ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಕೆಲವೇ ನಿಮಿಷಗಳಲ್ಲಿ ಇಷ್ಟು ಸಲ ಮಾತುಗಳನ್ನು ಬದಲಾಯಿಸ್ತಾರೆ. ನರಹರಿ ಅನುಮಾನ ಪಟ್ಟಂಗೆ ಜಾನಕಿ ಸುತ್ತ ಏನೋ ಮರ್ಮ ಇದ್ದಂಗಿದೆ. ಜಾನಕಿ ರಾಧಾ ಯಾವಾಗಾದ್ಲು? ಎಲ್ಲ ಗೊಂದಲದ ಕೂಡ ಕಾಣ್ತಾ ಇದೆಯಲ್ಲ. ಈ ಜಾನಕಿ ರಾಧಾ ಕಥೆನ ನಾನೇ ಹುಡುಕಾಡ್ ಕಂಡು ಹಿಡಿತೀನಿ. ಬರೋ ಗುರುವಾರ ದ್ವಾದಶಿ, ರೇವತಿ ನಕ್ಷತ್ರ. ನನಗೆ 10:30 to 11:30 ತುಂಬಾ ದಿವ್ಯವಾಗಿದೆ. ಆ ಸಮಯದಲ್ಲಿ ನೀವು ನಿಮ್ ಸೊಸೆನ ಮನೆ ತುಂಬಿಸ್ಕೊಬಹುದು. ಸಮಯನ ನಮ್ಮ ಆರ್ಯನ ಜಾತಕದ ಪ್ರಕಾರನೇ ನೋಡಿದ್ದೀರಾ ಅಲ್ವಾ? ಹೌದು, ಅಶ್ವಿನಿ ನಕ್ಷತ್ರ ಮೇಷರಾಶಿ ಸರಿಯಾಗಿದೆ. ಸರಿ, ಅದೇ ಸಮಯಕ್ಕೆ ನಮ್ಮ ಸೊಸೆನ ನಾವು ಮನೆ ತುಂಬಿಸ್ಕೊತೀವಿ ಶಾಸ್ತ್ರಿಗಳೇ. ನೀವು ಅವಳನ್ನ ಅದ್ ಹೇಗೆ ಮನೆ ತುಂಬಿಸ್ಕೋತಿರೋ ನಾನು ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ. ಯುದ್ಧ ಆಗದು ಡೂಪ್ಲಿಕೇಟ್ಗೂ ಅಂಗದಗೂ ಅಲ್ಲ. ಮತ್ತೆ ಡೂಪ್ಲಿಕೇಟ್ಗೂ ಯಶೋಧಾದೇವಿ. ಅಮ್ಮ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಈ ತರ ಹುಡುಗಿ ಫೋಟೋ ತಗೊಂಡ್ಬಂದು ತೋರಿಸ್ಬೇಡ ಅಂತ. 3 ತಿಂಗಳು ಟೈಮ್ ಕೊಟ್ಟಿದ್ಯ ನೀನ್ ನನಗೆ? ನೆನ್ಪಿದೆ ಕಣೋ. ಮತ್ತೇನಿದು? ಒಂದ್ಸರ್ತಿ ನೋಡು ಅಮ್ಮ, ಪ್ಲೀಸ್ ಕಣೋ, ಒಂದ್ಸರ್ತಿ ನೋಡು. ನೋಡುದು